Hello friends, welcome to Success Loka YouTube channel. Now, Karnataka li yav riti agriculture land takolabodu, navu yav yav document na refer madbekagutte, navu yav yav tips na follow madbekagutte annodanna nanu ee video dalli nimge detail agi helta idini. So, neevu ondu agriculture land takolbeku Karnataka li yavade bhagadalli Karnataka li neevu ondu jamin takolbekandaga nimge ee video tumba use agutte. Adrinda neevu ಈ ವಿಡಿಯೋ ನ ಸ್ಕಿಪ್ ಮಾಡ್ತಾರೆ ಪ್ರತಿಯೊಂದು ಡೀಟೇಲ್ಸ್ ನ ನೀವು ಖಂಡಿತವಾಗಿ ನೋಡಿದ್ರೆ ನಿಮ್ಗೆ ನೀವು ಜಮೀನ್ ತಗೊಳ್ಳುವಲ್ಲಿ ನೀವು ಖಂಡಿತವಾಗಿ ಯಶಸ್ವಿ ಆಗ್ತೀರಾ. ನಾನು ಆ ಡೀಟೇಲ್ಸ್ ನ ನಿಮ್ಗೆ ಹೇಳೋದಕ್ ಮೊದಲು, ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ಖಂಡಿತವಾಗಿ ಸಿಗುತ್ತೆ. ನಾವು ಅಗ್ರಿಕಲ್ಚರ್ ಲ್ಯಾಂಡ್ ತಗೊಳ್ಬೇಕಂದಾಗ ಯಾವ್ಯಾವ ಡಾಕ್ಯುಮೆಂಟ್ ವೆರಿಫೈ ಮಾಡ್ಬೇಕು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಮೊದಲು ಕರ್ನಾಟಕದಲ್ಲಿ ಓನ್ಲಿ ಅಗ್ರಿಕಲ್ಚರ್ ಫ್ಯಾಮಿಲಿ ಅವ್ರು ಮಾತ್ರ ಅಗ್ರಿಕಲ್ಚರ್ ಲ್ಯಾಂಡ್ ತಗೊಳ್ಬಹುದು ಅಂತ ಇತ್ತು. ಈಗ ಕರ್ನಾಟಕದಲ್ಲಿ ಯಾರು ಬೇಕಾದ್ರೂ ಅಗ್ರಿಕಲ್ಚರ್ ಲ್ಯಾಂಡ್ ಬಂದು ನೀವು ತಗೊಳ್ಬಹುದು, ಎಕ್ಸೆಪ್ಟ್ ಫಾರಿನರ್ಸ್ ಬಂದು ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ತಗೊಳೋದಕ್ಕಾಗಲ್ಲ. ಇಂಡಿಯಾದಲ್ಲಿ ಯಾರೇ ಇದ್ರು, ಇಂಡಿಯಾದಲ್ಲಿ ಯಾವುದೇ ಭಾಗದಲ್ಲಿ ಜನ ಇದ್ರು, ಸಿಟಿಸನ್ ಆಗಿರ್ಬೇಕು ಇಂಡಿಯಾದಲ್ಲಿ, ಅವ್ರು ಯಾರು ಕೂಡ ಕರ್ನಾಟಕದಲ್ಲಿ ಈಗ ಜಮೀನ್ ತಗೊಳ್ಬಹುದು. ಯಾಕಂದ್ರೆ ಇಯರ್ ಅಲ್ಲೇನೆ 2020 ಅಮೆಂಡ್ಮೆಂಟ್ ಆಗಿದೆ, ಆದ್ರಿಂದ ಈಗ ಎಲ್ಲಾರ್ಗು ಅಲೋ ಮಾಡಿದ್ದಾರೆ. ಯಾರ್ ಬೇಕಾದ್ರೂ ಅವ್ರಿಗೆ ಇಷ್ಟ ಆದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ನ ಅವ್ರು ಖಂಡಿತವಾಗಿ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಆದ್ರೂ ಅಗ್ರಿಕಲ್ಚರ್ ಲ್ಯಾಂಡ್ ನ ಅವ್ರು ಖಂಡಿತವಾಗಿ ಬೈ ಮಾಡಬಹುದು. ಯಾಕಂದ್ರೆ ಒಂದು ಜಮೀನ್ ತಗೊಳ್ಬೇಕಂದಾಗ ಸಾಕಷ್ಟು ಹಣ ಇನ್ವೆಸ್ಟ್ ಆಗುತ್ತೆ. ಆದ್ರಿಂದ ನಾವು ಅಗ್ರಿಕಲ್ಚರ್ ಲ್ಯಾಂಡ್ ತಗೊಳ್ಬೇಕಂದಾಗ ನಾವು ಏನೇನ್ ಡಾಕ್ಯುಮೆಂಟ್ ಯೂಸ್ ಮಾಡ್ಬೇಕು, ಯಾವ್ಯಾವ ಡಾಕ್ಯುಮೆಂಟ್ ನ ರೆಫರ್ ಮಾಡ್ಬೇಕು, ಯಾವ್ಯಾವ ಡಾಕ್ಯುಮೆಂಟ್ ನ ಚೆಕ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಫಸ್ಟ್ ಏನ್ ಚೆಕ್ ಮಾಡ್ಬೇಕಂದಾಗ ಈ ಜಮೀನು ಅವ್ರಿಗೆ ಎಲ್ಲಿಂದ ಬಂತು, ಮದರ್ ಡೀಡ್ ಏನು, ಯಾರಿಂದ ಯಾರ್ಯಾರು ಬಂದಿದೆ. ನಾರ್ಮಲ್ ಆಗಿ ನಾವು ಯಾವುದೇ ಜಮೀನ್ ತಗೊಳ್ಬೇಕಂದಾಗ 10 ವರ್ಷದ ಹಿಸ್ಟ್ರಿನ ನಾವು ಚೆಕ್ ಮಾಡ್ಬೇಕು, ಯಾರಿಂದ ಯಾರ್ಯಾರು ಬಂದಿದೆ ಅನ್ನೋದನ್ನ ಪ್ರತಿಯೊಂದು ತಿಳ್ಕೊಳ್ಬೇಕು. ಕೆಲವು ಜಮೀನ್, ಕೆಲವು ಅಗ್ರಿಕಲ್ಚರ್ ಲ್ಯಾಂಡ್ ಏನಾಗುತ್ತಂದ್ರೆ ಗೌರ್ಮೆಂಟ್ ಜಮೀನ್ ಇರುತ್ತೆ, ಅದು ಗೋಮಾಳ ಇರುತ್ತೆ, ಯಾವ್ದೋ ಒಂದು ಗೌರ್ಮೆಂಟ್ ಜಮೀನ್ ಇರುತ್ತೆ, ಗೌರ್ಮೆಂಟ್ ಅವರು ಇವ್ರಿಗೆ ಬರ್ಕೊಟ್ಟಿರ್ತಾರೆ. ಅರ್ಥಾಯ್ತಲ್ವಾ? ಆ ತರ ಇದ್ರೆ ಆ ಆರ್ಡರ್ ಇದೆಯಾ, ಯಾವ ಆರ್ಡರ್ ಇಂದ ಇವ್ರಿಗೆ ಆಗಿದೆ ಅನ್ನೋದ್ ಫಸ್ಟ್ ತಿಳ್ಕೋಬೇಕು. ಇಲ್ಲ ಇದು ಪಿತ್ರಾರ್ಜಿತ ಆಸ್ತಿ ಅಂದ್ರೆ ಇವ್ರ ಜಮೀನು 30 ವರ್ಷದಿಂದ ಯಾರ್ಯಾರ ಹೆಸರಿಗೆ ಬಂದಿದೆ, ಈಗ ಇವ್ರ ಹೆಸರಲ್ಲಿ ಇದೆಯಾ ಅನ್ನೋದು ತಿಳ್ಕೊಳ್ಬೇಕು. ಕೆಲವ್ರ ಹತ್ರ ಉಳುವವನೇ ಭೂಮಿ ಆಗೋ ಟೈಮಲ್ಲಿ ಅವರು ಗೌರ್ಮೆಂಟ್ ಗೆ ಅಪ್ಲಿಕೇಶನ್ ಹಾಕ್ಸ್ಕೊಂಡು ಆ ಜಮೀನು ಗೌರ್ಮೆಂಟ್ ಇಂದ ಬರ್ಸ್ಕೊಂಡಿರ್ತಾರೆ. ಯಾರು ದುಡಿತಾರೋ ಆ ಜಮೀನಲ್ಲಿ ಅವ್ರಿಗೆ ಜಮೀನ್ ಅಂತ ಒಂದು ಕಾನೂನು ಮಾಡಿದ್ರು ಮೊದಲು. ಆ ಕಾನೂನು ಮುಖಾಂತರ ಗೌರ್ಮೆಂಟ್ ಅವ್ರು ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಆ ಸರ್ಟಿಫಿಕೇಟ್ ಅವ್ರ ಹತ್ರ ಇದೆಯಾ ಅದೆಲ್ಲ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಒರಿಜಿನಲ್ ಟೈಟಲ್ ಚೆಕ್ ಮಾಡ್ಬೇಕಾಗುತ್ತೆ, ಕಂಪ್ಲೀಟ್ ಆ ಟೈಟಲ್ ಯಾರ ಹೆಸರಿಂದ ಯಾರ್ಯಾರು ಬಂದಿದೆ ಅನ್ನೋದನ್ನ ಪ್ರತಿಯೊಂದನ್ನ ನಾವು ಡೀಟೇಲ್ ಆಗಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಒಂದು ಪಾರ್ಟ್. ಮತ್ತೆ ಯಾವ್ದಾದ್ರು ಕೋರ್ಟ್ ಆರ್ಡರ್ ಇದೆಯಾ, ಯಾವ್ದಾದ್ರು ಕೋರ್ಟ್ ಆರ್ಡರ್ ಇದೆಯಾ ಅದನ್ನು ಚೆಕ್ ಮಾಡಬೇಕು. ಕೆಲವರಿಗೆ ಜಮೀನು ಕೋರ್ಟ್ ಆರ್ಡರ್ ಮುಖಾಂತರ ಬಂದಿರುತ್ತೆ, ಕೆಲವರಿಗೆ ಪಾರ್ಟಿಷನ್ ಆಗಿ ಅದರಿಂದ ಬಂದಿರುತ್ತೆ, ಇಲ್ಲಾಂದ್ರೆ ಕೆಲವರು ಗಿಫ್ಟ್ ಆಗಿ ಕೊಟ್ಟಿರ್ತಾರೆ, ಅದೆಲ್ಲ ತರ ಡಾಕ್ಯುಮೆಂಟ್ಸ್ ಇದೆಯಾ ಅದನ್ನ ಪ್ರತಿಯೊಂದು ಚೆಕ್ ಮಾಡಬೇಕು. ಇದು ಒಂದು ಟೈಟಲ್ ಚೆಕ್ ಮಾಡೋದು. ಮತ್ತೆ ಎರಡನೇದು ಏನಂದ್ರೆ ರೆವಿನ್ಯೂ ರೆಕಾರ್ಡ್ಸ್ ಅಲ್ಲಿ ಯಾವ ಹೆಸರಿದೆ. ರೆವಿನ್ಯೂ ರೆಕಾರ್ಡ್ಸ್ ಅಂದಿದ ತಕ್ಷಣ ಕರ್ನಾಟಕದಲ್ಲಿ ಸಾಕಷ್ಟು ಡಿಫ್ರೆಂಟ್ ತರ ಡಾಕ್ಯುಮೆಂಟ್ಸ್ ಇರುತ್ತೆ, ಆ ಡಾಕ್ಯುಮೆಂಟ್ಸ್ ಅಲ್ಲೆಲ್ಲಾನು ಇವ್ರ ಹೆಸರಲ್ಲೇ ಇದೆಯಾ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟ್ ಡಾಕ್ಯುಮೆಂಟ್ ಏನಂದ್ರೆ RTC ಡಾಕ್ಯುಮೆಂಟ್ ಅಂತ. ಈ ಡಾಕ್ಯುಮೆಂಟ್ಸ್ ಅಂದ್ರೆ ರೈಟ್ಸ್, ಟೆನೆನ್ಸಿ ಅಂಡ್ ಕ್ರಾಪ್ಸ್ ಅಂತ ಫಾರ್ಮ್ 16 ಅಂತಾರೆ. ನಾನು ಕ್ಲಿಯರ್ ಆಗಿ ಡೀಟೇಲ್ ಅಲ್ಲಿ ಬರುತ್ತೆ, ಇದು ಯಾರ ಹೆಸರಲ್ಲಿದೆ, ಎಷ್ಟು ಎಕರೆ ಜಮೀನ್ ಇದೆ, ಆ ಜಾಗದಲ್ಲಿ ಏನೇನ್ ಬೆಳೀತಾ ಇದಾರೆ ಅನ್ನೋದು ಡೀಟೇಲ್ ಎಲ್ಲಾನು ಆ ಡಾಕ್ಯುಮೆಂಟ್ ಅಲ್ಲಿ ಇರ್ತಾರೆ. ಯಾರ ಹೆಸರಲ್ಲಿದೆಯಾ ಅಂತಾನೋ ಆ ಡಾಕ್ಯುಮೆಂಟ್ ಅಲ್ಲಿ ಬಂದಿರುತ್ತೆ. ಇನ್ನೊಂದು ಮ್ಯೂಟೇಷನ್ ಎಕ್ಸ್ಟ್ರಾಕ್ಟ್ ರಿಜಿಸ್ಟರ್ ಅಂತಾರೆ. ಮ್ಯೂಟೇಷನ್ ಎಕ್ಸ್ಟ್ರಾಕ್ಟ್ ಡಾಕ್ಯುಮೆಂಟ್ ಅಂದ್ರೆ ಆ ಡಾಕ್ಯುಮೆಂಟ್ ಅಲ್ಲಿ ಪ್ರತಿಯೊಂದನು ಹಿಸ್ಟ್ರಿ ಇರುತ್ತೆ, ಯಾರ್ಯಾರ ಹೆಸರಲ್ಲಿ ಯಾವ ಕಾರಣಕ್ಕೆ ಹೆಸರು ಚೇಂಜ್ ಆಗಿದೆ. ಇದು ಬಂದ್ಬಿಟ್ಟು ರೆವಿನ್ಯೂ ರೆಕಾರ್ಡ್ ವಿಲೇಜ್ ಪಂಚಾಯತ್ ಅಲ್ಲಿ ಇರುತ್ತೆ, ಇಲ್ಲಾಂದ್ರೆ ತಾಲೂಕ್ ಆಫೀಸ್ ಅಲ್ಲಿ ಇರುತ್ತೆ. ಇದನ್ನೆಲ್ಲ ಅವ್ರು ಟ್ರ್ಯಾಕ್ ಮಾಡ್ತಿರ್ತಾರೆ, ಈ ಪ್ರಾಪರ್ಟಿ ಯಾರಿಂದ ಯಾವ ಯಾವ ಕಾರಣಕ್ಕೆ ಟ್ರಾನ್ಸ್ಫರ್ ಆಯ್ತು, ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಏನಾದ್ರೂ ಇನ್ಕ್ವೈರಿ ಹಾಕಿತ್ತ, ಪ್ರತಿಯೊಂದು ಡೀಟೇಲ್ಸ್ ಈ ಮ್ಯೂಟೇಷನ್ ರಿಜಿಸ್ಟ್ರಿ ಎಕ್ಸ್ಟ್ರಾಕ್ಟ್ ಅಲ್ಲಿ ಇರುತ್ತೆ. ಆದ್ರಿಂದ ನೀವು ಈ ಮ್ಯೂಟೇಷನ್ ರಿಜಿಸ್ಟರ್ ಎಕ್ಸ್ಟ್ರಾಕ್ಟ್ ನೀವು ತಗೊಳ್ಬೇಕಾಗುತ್ತೆ. ಮತ್ತೆ ಇಂಡೆಕ್ಸ್ ಆಫ್ ಲ್ಯಾಂಡ್ ರಿಜಿಸ್ಟರ್ ಇರುತ್ತೆ, ಅದರಲ್ಲಿ
ಆ ಲ್ಯಾಂಡ್ ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾರೆ, ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದೆಯಾ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದೆಯಾ ಅನ್ನೋದೆಲ್ಲ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಆದ್ಮೇಲೆ ನೀವು ಈ ಡಾಕ್ಯುಮೆಂಟ್ ನೀವು ತಗೊಳ್ಬೇಕಾಗುತ್ತೆ. ಮತ್ತೆ ಪಟ್ಟಾ ಪಾಸ್ ಬುಕ್ ಅಂತ ಇರುತ್ತೆ, ಪಟ್ಟಾ ಪಾಸ್ ಬುಕ್ ಅಲ್ಲಿ ಕ್ಲಿಯರ್ ಮೆನ್ಷನ್ ಮಾಡಿರ್ತಾರೆ ಆ ಪ್ರಾಪರ್ಟಿ, ಆ ಸರ್ವೆ ನಂಬರ್ ಯಾರ ಹೆಸರಲ್ಲಿದೆಯಾ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಗ್ರಿಕಲ್ಚರ್ ಲ್ಯಾಂಡ್ ನ ಕರ್ನಾಟಕದಲ್ಲಿ ಪ್ರತಿಯೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನು ನಾವೊಂದು ಸರ್ವೆ ನಂಬರ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಪ್ರತಿಯೊಂದಕ್ಕೂ ಒಂದು ರೆಕಾರ್ಡ್ ಇರುತ್ತೆ, ಈ ಸರ್ವೆ ನಂಬರ್ ಅಲ್ಲಿ ಈ ಭಾಗದಲ್ಲಿ ಈ ಜಮೀನ್ ಇದೆ. ಪ್ರತಿಯೊಂದಕ್ಕೂ ಸರ್ವೆ ನಂಬರ್ ಅಂತಾರೆ. ಆ ಸರ್ವೆ ನಂಬರ್ ಫಸ್ಟ್ ತಿಳ್ಕೊಳ್ಬೇಕು. ಆ ಸರ್ವೆ ನಂಬರ್ ಇದ್ರೆ ನೀವು ಆರ್ ಟಿ ಸಿ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬಹುದು. ಆ ಸರ್ವೆ ನಂಬರ್ ಮತ್ತೆ ಯಾವ ಆ ಸರ್ವೆ ನಂಬರ್ ಅಲ್ಲಿ ಯಾವ ಪೋರ್ಷನ್ ಇದೆ ಅದನ್ನೆಲ್ಲ ನಾವು ನಂಬರ್ ಕೊಟ್ರೆ ನಾವು ಆನ್ಲೈನ್ ಅಲ್ಲೇ ಈಸಿಯಾಗಿ ನಡೀ ಈಗಂತೂ ನಾವು ಚೆಕ್ ಮಾಡ್ಕೊಡ್ಬಹುದು. ಆರ್ ಟಿ ಸಿ ನ ಭೂಮಿ ಅಂತ ಇದೆ, ಭೂಮಿ ಆನ್ಲೈನ್ ಗೂಗಲ್ ಸರ್ಚ್ ಮಾಡಿದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಯಾವ ಹಳ್ಳಿ ಯಾವ ನಗರ ಯಾವ ಟೌನ್ ಅಲ್ಲಿ ಜಮೀನು ತಗೋತಾ ಇದ್ದೀವಿ ಅಂತ ನೀವು ಡೀಟೇಲ್ ಆಗಿ ಕೊಟ್ರೆ ನೀವು ಈಸಿಯಾಗಿ ಟೀನ ಕಂಡಿಡ್ಕೋಬಹುದು, ಯಾರ ಹೆಸರಲ್ಲಿದೆ ಈಗ ಕರೆಂಟ್ ಆಗಿ ಆ ಜಮೀನು ಅಂದ್ಬಿಟ್ಟು ನೀವು ಈಸಿಯಾಗಿ ತಿಳ್ಕೊಳ್ಬಹುದು. ನೀವು ಈ ಡಾಕ್ಯುಮೆಂಟ್ ಎಲ್ಲಾನು ಇಟ್ಕೊಳ್ಬೇಕಾಗುತ್ತೆ. ನೀವು ಈ ಎಲ್ಲಾ ರೆವಿನ್ಯೂ ರೆಕಾರ್ಡ್ಸ್ ಇದುವರೆಗೆ ಏನ್ ಹೇಳಿದನೋ ಆ ಎಲ್ಲಾ ರೆವಿನ್ಯೂ ರೆಕಾರ್ಡ್ಸ್ ನೀವು ಒಂದ್ಸಲಿ ಚೆಕ್ ಮಾಡಿಸ್ಕೊಳ್ಬೇಕಾಗುತ್ತೆ. ನೀವು ಗ್ರಾಮ ಪಂಚಾಯತಿಗಾದ್ರೂ ಹೋಗ್ಬೋದು, ಇಲ್ಲಾಂದ್ರೆ ಮುನ್ಸಿಪಾಲಿಟಿ ಆಫೀಸ್ಗಾದ್ರೂ ಹೋಗ್ಬೋದು, ಇಲ್ಲಾಂದ್ರೆ ನೀವು ತಾಲೂಕು ಆಫೀಸ್ಗಾದ್ರೂ ಹೋಗ್ಬೋದು, ಇಲ್ಲಾಂದ್ರೆ ಸ್ಪೆಷಲ್ ಡಿಸ್ಟ್ರಿಕ್ಟ್ ಕಮಿಷನರ್ ಅಂತಾನೆ ಸ್ಪೆಷಲ್ ಸೆಲ್ ಇರುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬಹುದು. ನೀವು ಇದನ್ನೆಲ್ಲಾನು ಚೆಕ್ ಮಾಡಿಕೊಂಡು ನಿಮ್ಗೆ ಓಕೆ ಅನ್ಸಿದ್ರೆ ಇದೆಲ್ಲಾನು ನೀವು ಚೆಕ್ ಮಾಡಿಸ್ಕೊಳ್ಬೇಕು. ಒಂದು, ನೀವು ಈ ಪ್ರಾಪರ್ಟಿ ಯಾಕೆ ಬಂತು ಅದು ಚೆಕ್ ಮಾಡ್ಕೊಳ್ಬೇಕು. ಇನ್ನೊಂದು ಬಂದ್ಬಿಟ್ಟು ರೆವಿನ್ಯೂ ರೆಕಾರ್ಡ್ಸ್, ನಾನು ಇದುವರೆಗೆ ಏನೇನು ಹೇಳಿದನೋ ಆ ರೆವಿನ್ಯೂ ರೆಕಾರ್ಡ್ಸ್ ನ ಚೆಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ರೆವಿನ್ಯೂ ರೆಕಾರ್ಡ್ಸ್ ಎಲ್ಲ ಓಕೆ ಅಂದಿದ ತಕ್ಷಣ ನೆಕ್ಸ್ಟ್ ಸರ್ವೆ ಮಾಡಿಸ್ಬೇಕು. ಸರ್ವೆ ಮಾಡಿಸ್ಬೇಕಂದಾಗ ಸರ್ವೆ ರೆಕಾರ್ಡ್ಸ್ ಇರಬೇಕು. ಸರ್ವೆ ರೆಕಾರ್ಡ್ಸ್ ಅಂದ್ರೆ ನಾವು ಈಗ ಏನ್ ತಗೊಳ್ತಾ ಇದ್ವೋ ಆ ಜಾಗ, ಆ ಜಾಗ ಕರೆಕ್ಟ್ ಆಗಿ ಅಲ್ಲೇ ಇದೆಯೋ ಇಲ್ಲಾಂದ್ರೆ ಏನಾದ್ರು ಒತ್ತುವರಿ ಇದೆಯೋ ಎಲ್ಲಾನು ನಾವು ತಿಳ್ಕೊಬೇಕಾಗುತ್ತೆ. ಆ ತಿಳ್ಕೊಳ್ಬೇಕಂದಾಗ ನಿಮ್ಗೆ ಸರ್ವೆ ರೆಕಾರ್ಡ್ಸ್ ಬೇಕಾಗುತ್ತೆ. ಆ ಸರ್ವೆ ರೆಕಾರ್ಡ್ಸ್ ಏನಂದ್ರೆ ಒಂದು ಟಿಪ್ಪಣಿ ಡಾಕ್ಯುಮೆಂಟ್ ಇರುತ್ತೆ, ಅದ್ರಲ್ಲಿ ಸರ್ವೇವರ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾನೆ ಆ ಸರ್ವೆಯಲ್ಲಿ ಆ ಪ್ರಾಪರ್ಟಿ ಎಲ್ಲಿ ಬರುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಟಿಪ್ಪಣಿ ಡಾಕ್ಯುಮೆಂಟ್ ಅಲ್ಲಿ ಬರ್ತಿರ್ತಾನೆ. ಆದ್ರಿಂದ ಟಿಪ್ಪಣಿ ಡಾಕ್ಯುಮೆಂಟ್ ನ ನೀವು ಕೇರ್ಫುಲ್ ಆಗಿ ಒಂದು ತಗೊಳ್ಬೇಕಾಗುತ್ತೆ. ಮತ್ತೆ ವಿಲೇಜ್ ರೆವಿನ್ಯೂ ಮ್ಯಾಪ್ ಅನ್ನು ತಿಳ್ಕೊಬೇಕು, ಯಾಕಂದ್ರೆ ರೆವಿನ್ಯೂ ಮ್ಯಾಪ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಿರುತ್ತೆ ಈ ನಿಮ್ಮ ಸರ್ವೆ ನಂಬರ್ ಎಲ್ಲಿರುತ್ತೆ, ಆ ಸರ್ವೆ ನಂಬರ್ ಅಲ್ಲಿ ನಿಮ್ ಜಾಗ ಎಲ್ಲಿರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ರೆವಿನ್ಯೂ ಮ್ಯಾಪ್ ಅಲ್ಲಿ ಸಿಗುತ್ತೆ. ಆದ್ರಿಂದ ನೀವು ಆ ಮ್ಯಾಪ್ ನ ನೀವು ತಗೊಳ್ಬೇಕಾಗುತ್ತೆ. ಸರ್ವೆ ಸ್ಕೆಚ್ ಅನ್ನೋ ಡಾಕ್ಯುಮೆಂಟ್ ಸಿಗುತ್ತೆ, ಅದು ಕ್ಲಿಯರ್ ಆಗಿ ಆ ಸರ್ವೆ ನಂಬರ್ ಅಲ್ಲಿ ಓವರ್ ಆಲ್ ಸರ್ವೆ ನಂಬರ್ ಇವಾಗ 20/1 ಅಂತ ಇರುತ್ತೆ, 20 ಎಲ್ಲಾ ಫುಲ್ ಸರ್ವೆ ಅಲ್ಲಿ ನಿಮ್ 20/1 ಎಲ್ಲಿ ಬರುತ್ತೆ ಅದು ಕ್ಲಿಯರ್ ಆಗಿ ಸರ್ವೆ ಮ್ಯಾಪ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆದ್ರೆ ಇನ್ನೊಂದು ಡಾಕ್ಯುಮೆಂಟ್ ಅಂದ್ರೆ ಅಕ್ಕರ್ ಬಂಡ್ ಅಂತ, ಅಕ್ಕರ್ ಬಂಡ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ ಈ ಪ್ರಾಪರ್ಟಿಗೆ ಬೌಂಡ್ರೀಸ್ ಯಾವ್ದು, ಲೆಫ್ಟ್ ಅಲ್ಲಿ ಏನಿದೆ, ರೈಟ್ ಅಲ್ಲಿ ಏನಿದೆ, ಸುತ್ತು ಮತ್ತು ಏನಿದೆ ಅನ್ನೋದೆಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಆಗ ಆ ಡಾಕ್ಯುಮೆಂಟ್ ನಿಮ್ಗೆ ಇಂಪಾರ್ಟೆನ್ಸ್ ಆಗುತ್ತೆ ವೆರಿಫೈ ಮಾಡೋದಿಕ್ಕೆ, ಯಾಕಂದ್ರೆ ನಿಮ್ಮಲ್ಲಿ ಡಾಕ್ಯುಮೆಂಟ್ ಏನಿದೆ ಸರ್ವೆ ಮ್ಯಾಪ್ ಅಲ್ಲಿ ಏನಿದೆಯೋ ಆನ್ ದ ಗ್ರೌಂಡ್ ಅಲ್ಲಿ ಅದೇ ತರ ಇದೆ ಅಂತೆಲ್ಲ ನೀವು ಸರ್ವೆ ಮಾಡಿಸ್ಬೇಕು, ಚೆಕ್ ಮಾಡಿಸ್ಕೊಡ್ಬೇಕಾಗುತ್ತೆ. ಮತ್ತೆ ಟೆನೆನ್ಸಿ ಅಲ್ಲಿ ಯಾರಾದ್ರೂ ಟೆನೆನ್ಸಿ ಆಕ್ಟ್ ಅಲ್ಲಿ ಯಾರಾದ್ರೂ ಈ ಜಮೀನ್ ಮೇಲೆ ಕೇಸ್ ಹಾಕಿದಾರಾ, ಇಲ್ಲಾಂದ್ರೆ ಯಾವುದೇ ರೀತಿ ಕೇಸ್ ಇದೆಯಾ ಅನ್ನೋದೆಲ್ಲ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ತಾಲೂಕ್ ಆಫೀಸ್ ಅಲ್ಲಿ. ಯಾಕಂದ್ರೆ ಕೆಲಸದಲ್ಲಿ ಗೌರ್ಮೆಂಟ್ ಇಂದ ಗ್ರಾಂಟ್ ಆಗಿರುತ್ತೆ, ಗೌರ್ಮೆಂಟ್ ಇಂದ ಗ್ರಾಂಟ್ ಆದ್ರೆ ಅದು 10 ವರ್ಷ ಗೌರ್ಮೆಂಟ್ ಪರ್ಮಿಷನ್ ಇದ್ರ ಸೇಲ್ ಮಾಡೋಂಗಿಲ್ಲ ಬೇರೆಯವ್ರಿಗೆ, ಅರ್ಥ ಆಯ್ತಲ್ವಾ. ಆ ಸೆಲ್ ಮಾಡ್ಬೇಕು ಬೇಡವೋ ಅಂತಾನು ಗೌರ್ಮೆಂಟ್ ಅವರು ಆರ್ಡರ್ ಮಾಡಿರ್ತಾರೆ. ಆ ಆರ್ಡರ್ ಇದೆಯೋ ಇಲ್ವೋ, ಮತ್ತೆ ಆ ಟರ್ಮ್ ಮುಗಿಯೋಕ್ ಮೊದ್ಲೇನೆ 10 ವರ್ಷ ಮುಗಿಯೋಕ್ ಮೊದ್ಲೇನೆ ಇವರು ಸೆಲ್ ಮಾಡೋಕ್ ಟ್ರೈ ಮಾಡ್ತಿದಾರೋ ಅದೆಲ್ಲಾನು ನೀವು ತಾಲೂಕ್ ಆಫೀಸರ್ ಅಲ್ಲಿ ಪ್ರತಿಯೊಂದನು ಒಂದು ಅಪ್ಲಿಕೇಶನ್ ಹಾಕಿ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಅಲ್ಲೂ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ, ಯಾಕಂದ್ರೆ ಕೆಲಸದಲ್ಲಿ ಹಿಂದುಳಿದ ಜನಕ್ಕೆಲ್ಲ ಜಮೀನ್ ಅಲಾಕೇಟ್ ಮಾಡಿರ್ತಾರೆ, ಹಿಂದುಳಿದ ಜನಕ್ಕೆ ಸೈಟ್ ಜಮೀನ್ ಏನ್ ಅಲಾಕೇಟ್ ಮಾಡಿದಾರೋ ಆ ಜಮೀನು ಈಗ ಗೌರ್ಮೆಂಟ್ ಅವರು ಪರ್ಮಿಷನ್ ಕೊಟ್ಟಿದಾರ, ಕಮಿಷನರ್ ಕಮಿಷನರ್ ಅವರು ಅಪ್ರೂವ್ ಮಾಡಿದಾರ, ಅದು ಬೇರೆಯವ್ರು ಸೆಲ್ ಮಾಡ್ಬೋದು ಬೇಡ ಅಂತ ಅದನ್ನ ಕ್ಲಿಯರ್ ಆಗಿ ಆ ಡಾಕ್ಯುಮೆಂಟ್ ಇರಬೇಕಾಗುತ್ತೆ, ಇನ್ ಕೇಸ್ ಅವರಿಂದ ನೀವೇನಾದ್ರೂ ಪರ್ಚೇಸ್ ಮಾಡ್ತಿದಾರಂತ. ಇನ್ ಕೇಸ್ ಏನಾದ್ರೂ ನೀವು ಆ ಡಾಕ್ಯುಮೆಂಟ್ ಇಲ್ಲಾಂದ್ರೆ ನೀವು ಪರ್ಚೇಸ್ ಮಾಡಿದ್ರೆ ಅವ್ರು ಯಾವಾಗ ಟೈಮ್ ಬೇಕಾದ್ರೂ ಕೋರ್ಟ್ಗೆ ಹೋಗ್ಬೋದು, ಆ ಜಮೀನ್ ಮತ್ತೆ ಅವ್ರಿಗೆ ಹೋಗ್ಬಿಡುತ್ತೆ. ಆದ್ರಿಂದ ಲ್ಯಾಂಡ್ ತಗೊಳೋದು ತುಂಬಾ ಕಾಂಪ್ಲೆಕ್ಸ್ ಪ್ರೊಸೆಸ್. ಆದ್ರಿಂದ ನೀವು ಈ ಡಾಕ್ಯುಮೆಂಟ್ಸ್ ನಾನು ಇದುವರೆಗೆ ಏನೇನು ಹೇಳಿದ್ದೀನ ಅದನ್ನ ಲಾಯರ್ ಕೊಟ್ರೆ ಲಾಯರ್ ಡೀಟೇಲ್ ಆಗಿ ಚೆಕ್ ಮಾಡ್ಕೊಂಡು ಮತ್ತೆ ಅವ್ರ ಒಪಿನಿಯನ್ ಕೊಟ್ಟಾಗ ಯಾವ್ದಾದ್ರು ಡಾಕ್ಯುಮೆಂಟ್ ಮಿಸ್ಸಿಂಗ್ ಇದ್ರೆ ಅವ್ರು ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತಾರೆ. ಆ ಡಾಕ್ಯುಮೆಂಟ್ ಮತ್ತೆ ತಗೊಂಡು ನೀವು
ಎಲ್ಲ ವೆರಿಫೈ ಮಾಡಿಸ್ಕೊಡ್ಬೇಕಾಗುತ್ತೆ. ಮತ್ತೆ ಇನ್ನೊಂದು, ಫ್ಯಾಮಿಲಿ ಯಾರು ಸೆಲ್ ಮಾಡ್ತಿದಾರೋ ಅವ್ರಿಗೆ ಯಾವ ತರ ಬಂತು, ಅವ್ರ ಫ್ಯಾಮಿಲಿ ಟ್ರೀ ಏನಿದೆ ಅನ್ನೋದೆಲ್ಲ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ ಫ್ಯಾಮಿಲಿ 10 ಜನ ಇದಾರ, 10 ಜನಕ್ಕೂ ಎಷ್ಟು ಭಾಗ ಹೋಗುತ್ತೆ, ಇವ್ರಿಗೆ ಯಾವ ಭಾಗ ಬರ್ತಾ ಇದೆ ಅನ್ನೋದೆಲ್ಲ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಗೊತ್ತಿರಬೇಕು. ಅವೆಲ್ಲ ಗೊತ್ತಿದ್ದಾಗ, ಇಲ್ಲಾಂದ್ರೆ ಯಾರಾದ್ರೂ ಒಬ್ರು ಫ್ಯಾಮಿಲಿ ಟ್ರೀ ಅಲ್ಲಿ ಒಂದ್ ಫ್ಯಾಮಿಲಿ ಮೆಂಬರ್ನ ಮಿಸ್ ಮಾಡ್ಬಿಟ್ಟಿದಾರ ಅನ್ನೋದೆಲ್ಲ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ನಿಮ್ಮ ಅದೇ ಊರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ, ಇವ್ರ ಫ್ಯಾಮಿಲಿ ಮೆಂಬರ್ಸ್ ಎಷ್ಟಿದ್ದಾರೆ, ಇವರು ಅಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಇರೋದು ಅಷ್ಟೇ ಮೆಂಬರ್ಸ್, ಅದೆಲ್ಲ ಪ್ರತಿಯೊಂದು ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಅವೆಲ್ಲ ಪ್ರತಿಯೊಂದು ಚೆಕ್ ಮಾಡ್ಕೊಂಡ್ರು ಮಾತ್ರ ನೀವು ಒಂದು ಒಳ್ಳೆ ಅಗ್ರಿಕಲ್ಚರ್ ಲ್ಯಾಂಡ್ ನ ನೀವು ಪರ್ಚೇಸ್ ಮಾಡ್ಬೋದು. ಆದ್ರಿಂದ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲಾ ರೀತಿಯ ಡಾಕ್ಯುಮೆಂಟ್ಸ್ ನೀವು ವ್ಯಾಲಿಡೇಟ್ ಮಾಡಿಸ್ಕೊಂಡು ಒಳ್ಳೆ ಲಾಯರ್ ತೋರಿಸಿ ಅವ್ನು ಎಲ್ಲ ಓಕೆ ಅಂದ್ರೆ ನೀವು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಹೋಗಿ ಆ ಪ್ರಾಪರ್ಟಿನ ನಿಮ್ಮ ಹೆಸರಿಗೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಆದ್ರಿಂದ ನೀವು ಖಂಡಿತವಾಗಿ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲಾ ಟಿಪ್ಸ್ ನ ತಪ್ಪದೇ ಫಾಲೋ ಮಾಡಿ, ಮತ್ತೆ ನೀವು ಖಂಡಿತವಾಗಿ ನೀವು ಒಳ್ಳೆ ಅಗ್ರಿಕಲ್ಚರ್ ಲ್ಯಾಂಡ್ ನ ನೀವು ಕರ್ನಾಟಕದಲ್ಲಿ ಯಾವುದೇ ಜಾಗದಲ್ಲಿ ಆದ್ರೂ ನೀವು ಖಂಡಿತವಾಗಿ ಒಳ್ಳೆ ಅಗ್ರಿಕಲ್ಚರ್ ಲ್ಯಾಂಡ್ ನ ನೀವು ಖಂಡಿತವಾಗಿ ಪರ್ಚೇಸ್ ಮಾಡಬಹುದು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಪ್ರತಿಯೊಂದು ಸ್ಟೆಪ್ಸ್, ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ. ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ಖಂಡಿತವಾಗಿ ಸಿಗುತ್ತೆ. ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್.